ಹಸರಿ ಹಸರಿ ಅಂತಾರೆ. ಇಂಥದ್ರ ನಮ್ಮ ಅನುಕೂಲ. 5 ರೂಪಾಯಿ ಮೊಸರುಗಳಿಗೆ ಒಯ್ದು 5 ದಿವಸ ಆತ್ರಿ, ರೊಕ್ಕ ಹೋಗ್ಲಿ ಗಡಿಗೆ ತಂದು ಕೊಡ್ಬಾರ್ದ? ಇವತ್ತು ಸಾವುಕಾರ ಮನೆಗಿರ್ತ, ಏನ್ ಕಸರಿ ಮಾಡ್ಕೊಡ ಬಾಂದ್ರ ಅಂತ. ಎಲ್ಲಾ ಕಡೆ ಮುಗ್ದೈತಿ, ಉಳ್ಕೊಂಡೈತಿ. ನಮ್ಮ ಕಡೆ ಯಾಕ ಮಾಡ್ತೇನಪ್ಪ ಮತ್ತೆ ಗಡಿನ? ನಿನ್ನ ಗಡಿ ನಮ್ಮ ಕಡೆ ಮತ್ತೆ ವಾಪಸ್ ಕೊಡ್ಬೇಕನ್ನೋದು ಗೊತ್ತಾಗೋದಿಲ್ಲ. ಏನ್ ಹೇಳಿದ? ಏನಕ್ಕೆ ಮೊದ್ಲು ಗಡಿಗೆ ಕಮ್ಮನ ಗಡಿಗೆ ಅಂತ ಬಗ್ಗೆ ಹೇಳಬೇಕು. ಅದ್ರಾಗ ಎಷ್ಟು ಮಂದಿ ಉಂಡ, ಎಷ್ಟು ಮಂದಿ ಕೈ ಆಡ್ಸ, ಎಷ್ಟು ಮಂದಿ ಈಗ ಹಾಕಿ ಮೊಸರನ್ನ ಮಾಡಿ ಉಂಡ. ಒಳಗೆ ಕೈ ಹಾಕಿ ತೊಳಿಲಿಕ್ಕು ಅಷ್ಟೇ ಹೋಗ್ಬಿ, ಕಂಟ ಕಟ್ಟಿದ್ರೆ ತೊಳಿಬಾರ್ದು. ನೋಣ ಮುಕ್ಕು ನೋಣ ಹೇಳ್ತಾವ. ಗುರುಗಳನ್ನ ಯಾಕೆ ಕೊಡದ್ರು ನೀವು ಅಂತ ಲೇ ಮಗನ, ಇಂಥ ಗಡಿಗೆ ತಗೊಂಡ್ ಬಂದ ನಮ್ಮ ಆರೋಗ್ಯ ಹಾಳು ಮಾಡಬೇಕಂದ್ರೆ ಯಾವ ಮಂಗ್ಯರ ಮಗನ ಅಂದ್ರು. ನೋಡ್ರಿ ಸರ, ಉತ್ರಿ ಅಂದ್ರೆ ಇಂಥಾವ ಸಿಗ್ತಾವ. ನೀ ಕೊಟ್ಟು ಮೊಸರು ಗಡಿಗೆ, ಇನ್ನು ರೋಕ್ ಕೊಟ್ಟ ಕೊಟ್ರ ಚಲೋ ಗಡಿಗೆ ಸಿಗ್ತಾವ ರೀ ಅಂತಂದ್ರೆ. ಲೇ ಮಗನ, ನಾವು ರೊಕ್ಕ ಕೊಟ್ಟಿದ್ವಿ, ಸುತ್ತ ಕೆಲಸ ಮಾಡಿರ್ತೀರಿ ಮಗನ, ಉತ್ರಿ ಹೋಗ ಹೇಳ್ತೀರ ಊರು ತುಂಬ ಅಂತಂದ್ರು. ಅವ ಮತ್ತೊಂದು ಹೊಡೆದ್ರು, ಇನ್ನು ಮೇಲೆ ಇಂಥ ಗಡಿಗೆ ತರಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ಬಿಟ್ಟೆ. ಮತ್ತೆ ನೋಡ ಅನುಕೂಲ, ನೀನು ರೊಕ್ಕ ಕೊಡದ್ ಬರ್ತಂತ ಇಲ್ಲಿದೆಲ್ಲ ನೀವ ಹೇಳ್ಕೊಬೇಡ. ಇಲ್ಲ ಕಬೇಕ್ರೆ ಒಂದು ವಾರ ಬಿಟ್ಕೊಡು. ಶ್ರಾವಣ ಮುಗಿತಾರ, ನಾವು ಒಟ್ಟ ಗಂಡ ಮಕ್ಕಳು ಕೂಡ ಮಾತಾಡಂಗಿಲ್ಲ. ಮತ್ತೆ ಯಾರ ಜೋಡಿ ಮಾತಾಡ್ತಿ? ನಿಮ್ಮಂತ ವಯಸ್ಸಿನ ಹುಡುಗಿಯರ ಕೂಡ ಅಷ್ಟೆಲ್ಲ ಮಾತಾಡ. ಇನ್ನು ಬೇಕಾದ್ರೆ ನೀ ಬಾ, ನಾವಿಬ್ರು ಸೇರಿ ನಮ್ಮ ಬುಡ್ರಿನೇ ಮಾತಾಡ. ಬುಡ್ರಿನೇ ನೀನು ಬುಡ್ರಿಂಗ್ ಎಲ್ಲ ಐತೆ, ಪಾರ್ಸಿಸಿ ಬುಡ್ರಿಂಗ್ ಬಗಡಾಗ ತಗಡಾಗ ಸೆಡ್ ಐತಲ್ಲ. ಬಗ್ದಿ ಸೆಡ್ಡಿಗೆ ಆರ್ಸಿಸಿ ಬುಡ್ರಿಂಗ್ ಅಂತೀನಿ. ಇವತ್ತಿ ಬಡ್ಡಿಗಳ ಅಷ್ಟು ಹೇಳ್ಬೋದು. ಮೈ ಹೆಚ್ಚ ಬೆಳ್ಳ ಬೆಳೆದ್ರೆ ಜನರೇಟರ್ದಾಗ ಡೀಸೆಲ್ ಖಾಲಿ ಆತಂದ್ರೆ ಮ್ಯಾಣ ಬತ್ತಿ ಹಚ್ಚೋದು. ಇಂಥ ಗಾಳಿ ಮ್ಯಾಣ ಬತ್ತಿನೂ ಗಪ್ಪ ಆತಂದ್ರೆ ಮತ್ತೆ ಶಿವಾಯ ನಮ್ಮ ಅಂತ ಕತ್ಲಾಗ ಕೈ ಹಾಕೋದ ಮಾತಾಡೋದು. Thank you.
ಸೇರ ಮೊಸರನ್ನ ಅಷ್ಟಕ್ಕ ಓಡಿ ಓಡಿ ಸಂಜೆ ಸಂಜೆ ಗಲ್ಲಿ ಗಲ್ಲಿ ತಿರುಗಾಡ್ತಲ್ಲ ಎಲ್ಲಕ್ಕೆ ಏನ್ ಮಾಡ್ತೀವ ನೀ ಮೌನ ಬಿಟ್ಟೆ ಓಡಿ ಪೂರ ದಾರಿ ಅಲ್ಪ ನಾ ಮನೆ ಬಿಟ್ಟು ಹೊರಗೆ ಬರೋದು ಅಷ್ಟೇ ತರ ಹಂಗ ಕರ ಕಳ್ಕೊಂಡವ್ರ ಜೊತೆ ನಾನು ಹುಡುಕೊಂಡಿರ್ತೀರ ನಾನೇನ ಸಣ್ಣ ಕೂಸ ನನಗೇನು ಮನೇದಾರಿ ಗೊತ್ತಾಗಲ್ಲ ನೀನು ಗಂಟು ಬಿದ್ದು ಅವನೇ ಮೌನ ಯಾವ್ದಾದ್ರು ಒಂದು ತುಡುಗ ಮಂಗ್ಯ ಬಂದು ಕಸ್ಕೊಂಡು ಹೋಗ್ತಂದ್ರೆ ವಾಲಿ ಕಳ್ಕೊಂಡು ಪ್ಯಾಲಿ ಐಸಿನ ಕುಂದಿರ್ಬೇಕಂದ್ರೆ ನಮ್ದೇನವಾ ಎಲ್ಲ ಆಗೈತಿ ಹೋಗೈತಿ ಇವತ್ತು ಮನ್ಯಾಗ ನಾಲ್ಕು ಮನ್ಯಾಗ ತೆಗಿದ್ದಲ್ಲಿ ಫೋನ್ ಇಟ್ಟುಕೊಂಡು ಸಿಪ್ಪಿದ್ದಲ್ಲಿ ಕೈ ಆಡಿಸ್ಕೊಂಡು ಸೂಸುವ ಸೂಸ ಮಾತು ಕೇಳಿದ ಹೂಣು ತುಂಬಿದ ಕರೆಗಡಬಿಟ್ಟಿರ್ತಿ ನೀ ತಗೊಂಡಷ್ಟು ನಾನ್ ಮೊಬೈಲ್ ಅಯ್ಯಪ್ಪ ನೋಡಪ್ಪ ಈಗ ನಂದೊಂದು ಮಾತು ನಾಳೆ ನಮ್ಮ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದೆ ಹೋಗಿಲ್ಲ ನಡೆ ಅಕಸ್ಮಾತ್ ಹೋದೆ ಅಂದ್ರೆ ಮದುವೆ ಮಾಡ್ಕೊಂಡ ಗಂಡ ನನಗೆ ಹೋದಂದ್ರೆ ನಿನ್ನ ಜಳಕಕ್ಕೆ ಬಿಸಿ ಬಿಸಿ ನೀರು ಕಾಸಿ ಇಡೋರು ಯಾರು ನಿನ್ನ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕೋರು ಯಾರು ನಿನಗೆ ಹಾಸಿಗೆ ಹಾಸಿ ಮಲಗಿಸೋರು ಯಾರು ನಾಳೆ ನೀನ್ ಸತ್ಯ ಅಂದ್ರೆ ನಿನ್ ತಲೆ ಮೇಲೆ ಕಳಸಿದ ಗಿಂಡಿ ಇಟ್ಟು ಇಟ್ಟು ಲಬ್ಬ 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 ಮಾಡ್ಲ ನಮಗೂ ಯಾವ ಒಂದು